2024 ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಈಗ ಭರ್ಜರಿ ರಣತಂತ್ರವನ್ನ ಮಾಡ್ಕೊಳ್ತಾ ಇದೆ. ಇವತ್ತು ಬೆಳಗ್ಗೆ 11:30ಕ್ಕೆ ಪ್ರಣಾಳಿಕೆ ಬಿಡುಗಡೆಯನ್ನ ಮಾಡಲಿದೆ ಕಾಂಗ್ರೆಸ್. ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿದೆ ಕಾಂಗ್ರೆಸ್. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಪ್ರಣಾಳಿಕೆಯ ಮೂಲಕವೇ ಗೆದ್ದು ಬಂದಂತ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿಕೊಂಡಿದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಸಂಸದ ರಾಹುಲ್ ಗಾಂಧಿ, ವೇಣುಗೋಪಾಲ್, ರಂದೀಪ್ ಸಿಂಗ್ ಸುರ್ಜೇವಾಲಾ ಸೇರಿ ಹಲವರು ಭಾಗಿಯಾಗ್ತಾರೆ. ಈಗಾಗಲೇ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಇನ್ನು ಲೋಕಸಭಾ ಎಲೆಕ್ಷನ್ಗೂ ಕೂಡ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಹೋಗುವಂತ ಪ್ಲಾನ್ ಈಗ ಕಾಂಗ್ರೆಸ್ ಮಾಡಿಕೊಂಡಿರೋದು. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಾವ ರೀತಿಯಾಗಿ ಭರ್ಜರಿಯಾದಂತ ಅಭೂತಪೂರ್ವ ಗೆಲುವು ಕಾಂಗ್ರೆಸ್ಗೆ ಸಿಕ್ಕಿದೆ ಅನ್ನೋದನ್ನ ಮನಗಂಡಂತ ಕಾಂಗ್ರೆಸ್ ಈ ಬಾರಿಯ ಪ್ರಣಾಳಿಕೆಯಲ್ಲೂ ಕೂಡ ಅಂಥದ್ದೇ ಅಂಶಗಳನ್ನ ಈಗ ಅಳವಡಿಸಿಕೊಂಡಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ, ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಕಳೆದ ಬಾರಿ ಪ್ರಣಾಳಿಕೆ ಕಾಂಗ್ರೆಸ್ನ ಅಸ್ತ್ರವಾಗಿತ್ತು, 5 ಗ್ಯಾರಂಟಿಗಳನ್ನ ಕೊಟ್ಟಂತ ಕಾಂಗ್ರೆಸ್ ಅದ್ಭುತ ಗೆಲುವನ್ನ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಪಡ್ಕೊಂಡಿತ್ತು. ಈ ಬಾರಿಯೂ ಕೂಡ ಅಂಥದ್ದೇ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ ಏನೇನು ಅಂಶಗಳು ಇರುತ್ತೆ, ಯಾವೆಲ್ಲ ಭರವಸೆಗಳನ್ನ ಕೊಟ್ಟು ಈ ಬಾರಿ ಎಲೆಕ್ಷನ್ಗೆ ಬರ್ತಾ ಇದೆ ಕಾಂಗ್ರೆಸ್ ಅಂತ? ಖಂಡಿತ ಅಶ್ವಿನಿ, ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಕಳೆದ ಬಾರಿಯ ಕರ್ನಾಟಕದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದಲೇ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇದೀಗಲೇ ಜಾರಿಯಲ್ಲಿ ಇರುವಂತಹ ಆ 5 ಗ್ಯಾರಂಟಿಗಳ ಮುಖಾಂತರವಾಗಿ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಕಾಂಗ್ರೆಸ್ ಹಿಡಿದಿಟ್ಟುಕೊಂಡಿದೆ. ಆದ್ರೆ ಅದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಲೋಕಸಭಾ ಚುನಾವಣೆಗೆ, ಮುಂಬರುವಂತಹ 24ರ ಲೋಕಸಭಾ ಚುನಾವಣೆಗೂ ಕೂಡ, ಇನ್ನೇನು ಏಪ್ರಿಲ್ 19ರಂದು ಮೊದಲ ಹಂತದ ಲೋಕಸಭೆಯ ಮತದಾನವು ಕೂಡ ಆರಂಭವಾಗಲಿದೆ. ಹೀಗಾಗಿ ಅದಕ್ಕೂ ಮುಂಚಿತವಾಗಿಯೇ 10 ದಿನಗಳ ಮುಂಚಿತವಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಈಗ ಕಾಂಗ್ರೆಸ್ ಮಾಡ್ತಿರುವಂತದ್ದು. ಇವತ್ತು ಸರಿಯಾಗಿ 11:30ಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಣಾಳಿಕೆಯನ್ನ ಬಿಡುಗಡೆಯನ್ನ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸಹಜವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ವೇಣುಗೋಪಾಲ್, ಸುರ್ಜೇವಾಲಾ ಇನ್ನಿತರ ಜಯರಾಮ್ ರಮೇಶ್ ಹಲವು ಕಾಂಗ್ರೆಸ್ ನ ಹಿರಿಯ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇಲ್ಲಿ ಏನನ್ನ ಇಡೀ ದೇಶದ ಜನರು ನಿರೀಕ್ಷೆಯನ್ನ ಮಾಡಬಹುದು ಈ ಒಂದು ಕಾಂಗ್ರೆಸ್ ನ ಈ ಒಂದು ಪ್ರಣಾಳಿಕೆಯಲ್ಲಿ ಅನ್ನುವಂಥದ್ದಾದ್ರೆ, ಸಹಜವಾಗಿ ಈಗಾಗಲೇ 5 ನ್ಯಾಯಗಳನ್ನ ಇಡೀ ದೇಶಾದ್ಯಂತ ನಾಗರಿಕರುಗಳಿಗೆ ತಲುಪಿಸಬೇಕು ಅನ್ನುವಂತ ನಿಟ್ಟಿನಿಂದಾಗಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ 2ನೇ ಆವೃತ್ತಿಯಾದಂತಹ ಆ ಒಂದು ರ್ಯಾಲಿಯ ಸಂದರ್ಭದಲ್ಲೂ ಕೂಡ 5 ನ್ಯಾಯಗಳನ್ನ ಈಗಾಗಲೇ ದೇಶದ ಜನರಿಗೆ ಬಿಡುಗಡೆಯನ್ನು ಮಾಡಲಾಗಿರುವಂತದ್ದು ಗಮನಿಸಬೇಕಾಗುತ್ತೆ. ಒಂದು ಕಡೆ ಯುವ ನ್ಯಾಯ ಇರ್ಬೋದು, ಶ್ರಮಿಕ ನ್ಯಾಯ, ಜೊತೆಗೆ ಕಿಸಾನ್ ನ್ಯಾಯ, ಜೊತೆಗೆ ನಾರಿ ಶಕ್ತಿ ಹಾಗೂ ಹಿಸ್ಸೆದಾರಿ ನ್ಯಾಯ. ಈ 5 ನ್ಯಾಯಗಳು ಕೂಡ ಸಾಕಷ್ಟು ಯಶಸ್ವಿಯಾದಂತಹ ನ್ಯಾಯಗಳು ಅನ್ನುವಂಥದ್ರೆ ಕಾಂಗ್ರೆಸ್ ಹೇಳ್ತಾ ಇದೆ. ಇಡೀ ದೇಶದ ಬಡವರಿಂದ ಹಿಡಿದು ಮಧ್ಯಮ ವರ್ಗದವರೆಗೂ ಕೂಡ ಸಲ್ಲಬೇಕಾಗಿರುವಂತಹ ಸಾಕಷ್ಟು ಸೌಲಭ್ಯಗಳೇನಿದೆ ಆ ಎಲ್ಲ ಸೌಲಭ್ಯಗಳು ಕೂಡ ಫಲಾನುಭವಿಗಳಿಗೆ ಸರಿಯಾದ ಸಮಯದಲ್ಲಿ ತಲುಪಬೇಕಾಗಿದೆ. ಈ ಕಾರಣದಿಂದ 5 ನ್ಯಾಯಗಳ ಜೊತೆ ಮತ್ತಷ್ಟು ವಿಚಾರಗಳನ್ನ, ಅಂಶಗಳನ್ನ ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಸಹಜವಾಗಿ ಇವತ್ತು 5 ನ್ಯಾಯಗಳ ಜೊತೆಗೆ ವಿವಿಪ್ಯಾಟ್ ನಲ್ಲಿ ಎಲ್ಲಾ ಒಂದು ಇವಿಎಂ ಮೆಷಿನ್ಗಳ ಜೊತೆ ವಿವಿಪ್ಯಾಟ್ ನ ಎಲ್ಲಾ ದಾಖಲೆಗಳನ್ನ, ಮಾಹಿತಿಗಳನ್ನ ಬಹಿರಂಗಗೊಳಿಸಬೇಕು, ಹಂಚಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಣಾಳಿಕೆಯಲ್ಲಿ ಹಂಚಿಕೊಳ್ಳುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಇನ್ನು ಉಳಿದಂತೆ ಇವತ್ತು ಪ್ರಣಾಳಿಕೆಯನ್ನ ಬಿಡುಗಡೆ ಆದ ಬಳಿಕ ಪಿ ಚಿದಂಬರಂ ನೇತೃತ್ವದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹುತ 18 ಜನ ನೇತೃತ್ವದ ಇಡೀ ದೇಶಾದ್ಯಂತ ಕಾಂಗ್ರೆಸ್ನ ಹಿರಿಯ 18 ಜನ ನೇತೃತ್ವದ ಒಂದು ಸಮಿತಿ ಈ ಒಂದು ಪ್ರಣಾಳಿಕೆಯನ್ನ ತಯಾರು ಮಾಡಿದೆ. ಅದರಲ್ಲಿ ಪ್ರಿಯಾಂಕಾ ವಾದ್ರಾ ಇರ್ಬೋದು, ಜಯರಾಮ್ ರಮೇಶ್, ಸಿದ್ದರಾಮಯ್ಯ, ಪ್ರೊಫೆಸರ್ ರಾಜೀವ್ ಗೌಡ, ಚಿದಂಬರಂ ನೇತೃತ್ವದ ಸಮಿತಿ ತಯಾರಿಸಿರುವಂತಹ ಈ ಒಂದು ಪ್ರಣಾಳಿಕೆ ಇವತ್ತು ಬಿಡುಗಡೆ ಆಗುತ್ತೆ. ಇನ್ನು ನಾಳೆಯಿಂದ ಹೈದರಾಬಾದ್ ಮತ್ತು ರಾಜಸ್ಥಾನದಲ್ಲಿ ನಡೆಯಲಿರುವಂತಹ ಬೃಹತ್ ರ್ಯಾಲಿಯಲ್ಲಿ ಈ ಎಲ್ಲ ಅಂಶಗಳ ಸಂಪೂರ್ಣ ವಿವರಣೆಗಳನ್ನ ಕಾಂಗ್ರೆಸ್ನ ನಾಯಕರುಗಳು ನೀಡಲಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಇನ್ನು ಉಳಿದಂತೆ ಇದೇ ರೀತಿಯಾದಂತಹ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಅಭೂತಪೂರ್ವ ಗೆಲುವನ್ನು ಸಾಧಿಸಿತ್ತು, ಅದೇ ಮಾದರಿಯಲ್ಲೂ ಕೂಡ ಇಡೀ ದೇಶಾದ್ಯಂತ ಗ್ಯಾರಂಟಿಗಳ ಮುಖಾಂತರ ಹೋಗಿ ಜನರನ್ನು ತಲುಪುತ್ತ ಅನ್ನುವಂಥದ್ದನ್ನ ಪ್ರಣಾಳಿಕೆ ಬಿಡುಗಡೆ ಆದ ಬಳಿಕ, ಜೊತೆಗೆ ಮತದಾನದ ಸಮಯದಲ್ಲಿ ಯಾವ ರೀತಿಯಾದಂತಹ ಈ ಒಂದು ಪ್ರಣಾಳಿಕೆಗಳು ಸದ್ದನ್ನ ಮಾಡುತ್ತೆ, ಜನರಿಗೆ ತಲುಪುತ್ತ ಅನ್ನುವಂಥದ್ದನ್ನ ಬಹುಶಃ ಕಾದು ನೋಡ್ಬೇಕಾಗುತ್ತೆ. ಡೀಟೇಲ್ಸ್.